ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಇಟಾಲಿಯನ್ ಚಿತ್ರದಲ್ಲಿ ಯಾತನಾ ಶಿಬಿರದಲ್ಲಿ ಬಂದಿಯಾಗಿರುವ ಬಫೂನಂಥ ನಾಯಕನಿಗೆ ತುಸು ಅಂತಃಕರಣವುಳ್ಳ ಜೇಲರ್ನೊಬ್ಬ ಒಂದು ಒಗಟ ಹಾಕ್ತಾನೆ ನನ್ನ ಹೆಸರು ಕರೆದ ತಕ್ಷಣ ನಾನಿಲ್ಲ ಹೇಳು ನಾನು ಯಾರು ಬಫೂನ ಉತ್ತರಿಸುತ್ತಾನೆ ಮೌನ ಹೌದು ಮೌನ ಅಂತ ಹೇಳಿದ ಕ್ಷಣವೇ ಮೌನ ಇಲ್ಲ ಕವಿತೆ ಕೂಡ ಹಾಗೆ ಅಂತ ಹೇಳ್ತಾರೆ ಜಯಂತ ಕಾಯ್ಕಿಣಿ ಜಯಂತ್ ಕಾಯ್ಕಿಣಿ ಅವರ ಹೊಸ ಕವನ ಸಂಕಲನ ಈಗ ಪ್ರಕಟವಾಗಿದೆ ಅದುವೇ ವಿಚಿತ್ರ ಸೇನನ ವೈಖರಿ ಎನ್ನುವ ವೈಚಿತ್ರಮಯ ಹೆಸರು ಉಳ್ಳಂಥ ಕವನ ಸಂಕಲನ ಜಯಂತ್ ಕಾಯ್ಕಿಣಿ ಬರೆದಿರುವಂಥದ್ದು ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರ್ಸೋಣ ಮೊದಲ ಸ್ಪರ್ಧಿಯ ಪರಿಚಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಿ ಕೆ ನಳಿನಿ ಅಂತ ನಾನು ಜಯನಗರ ನೈನ್ ಬ್ಲಾಕ್ ರಾಯಗುಡ್ಡದಲ್ಲಿ ಬಂದಿದ್ದೀನಿ ನಾನು ಬಿ ಎಲ್ ಕೆಲಸ ಮಾಡ್ತಾ ಇದ್ದೆ ರಿಟೈರ್ಡ್ ಆಗಿದ್ದೀನಿ ನನ್ನ ಹವ್ಯಾಸಿಗಳು ತಟ್ಟನ್ನು ಪೇಳಿ ಪ್ರಕ್ರಮ ನೋಡೋದು ದಿನಪತ್ರಿಕೆ ಓದೋದು ದಿನಪತ್ರಿಕೆಯಲ್ಲಿ ಪದಬಂಧ ಓದೋದು ಪ್ರವಚನ ಕೇಳುವುದು ಭಜನಾ ಕಾರ್ಯಕ್ರಮ ಭಾಗವಹಿಸೋದು ತುಂಬ ಸಂತೋಷ ನಳಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮುಂದಿನ ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಲ್ಲೇಖರೆ ವಿರೂಪಾಕ್ಷಯ್ಯ ಅಂತ ನಾನು ಜಿಂದಾಲತ್ರ ಇರ್ತಕ್ಕಂಥ ಶ್ರೀ ಶ್ರೀಕಂಠಪುರದ ಮಾಯಣ್ಣ ಬಡಾವಣೆಯಿಂದ ಇಲ್ಲಿಗೆ ಬಂದಿದ್ದೇನೆ ನನ್ನ ಹವ್ಯಾಸ ಅಂದರೆ ಸದಾ ಓದುತ್ತಾ ಇರ್ತಕ್ಕಂಥದ್ದು ಬೆಳಗ್ಗೆ ಒಂದು ಗಂಟೆ ಕಾಲ ಮಾತ್ರ ಕೈ ಕೆಲಸ ಮಾಡ್ತಕ್ಕಂಥದ್ದು ವಿರೂಪಾಕ್ಷಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ವಿನುತಾ ಜನಾರ್ದನ್ ರಾವ್ ಅಂತ ನಾನು ಅಂತ ಅಡುಗೆ ಮಾಡ್ತೀನಿ ಮತ್ತು ಕೈ ಕೆಲಸಗಳ ರಸಯಿಂದ ಕಸಯಿಂದ ರಸ ಅಂತ ಅನ್ನೋದು ಅಂತ ದೇವ್ರ ನಮ್ಮಗಳು ಹೇಳೋದು ತಟ್ಟಂತ ಕೇಳೋ ಕಾರ್ಯಕ್ರಮನ ತಪ್ಪದೆ ನೋಡೋದು ವಿನುತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಧಾರವಾಡದ ಶಾಂತಕವಿ ಸಕ್ರಿ ಬಾಳಾಚಾರ್ಯ ಟ್ರಸ್ಟ್ನವರು ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಅವಳು ಎಂದೂ ಅಳಲಿಲ್ಲ ಪ್ರೇಮ ಭಟ್ ಬರೆದಂಥ ಕನ್ನಡ ಕಾದಂಬರಿ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಭಾರತದ ಯಾವ ರಾಜ್ಯವು ತನ್ನ ಮೂರು ಕಡೆಯ ಗಡಿಯನ್ನು ಮೂರು ದೇಶಗಳೊಡನೆ ಹಾಗೂ ಒಂದು ಕಡೆ ಗಡಿಯನ್ನು ಭಾರತದ ರಾಜ್ಯದ ಜೊತೆಯಲ್ಲಿ ಹಂಚಿಕೊಂಡಿದೆ ಆ ವಿಶೇಷ ರಾಜ್ಯ ಯಾವುದು ಆಯ್ಕೆಗಳನ್ನು ನೋಡೋಣ ಸಿಕ್ಕಿಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮೇಘಾಲಯ ಮೊದಲಿಗೆ ಬಸರುತ್ತಿದ್ದಾರೆ ವಿನೂತ ಆನಂತರ ನಳಿನಿ ವಿನೂತ ಮೂರನೇದು ಮೂರನೇದು ನಾಗಾಲ್ಯಾಂಡ್ ನಳಿನಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಆಯ್ಕೆ ಎರಡು ಸರಿಯಾದ ಉತ್ತರ ಈಗ ನೋಡೋಣ ಸರಿಯಾದ ಉತ್ತರ ಸಿಕ್ಕಿಂ ಆಗಿತ್ತು ಉತ್ತರ ಉತ್ತರದ ಕಡೆಗೆ ಸಿಕ್ಕಿಂ ಉತ್ತರದಲ್ಲಿ ಚೀನಾ ಆಕ್ರಮಿತ ಟಿಬೆಟ್ ಪ್ರದೇಶ ಏನಿದೆ ಅದು ಉಂಟು ಪೂರ್ವಕ್ಕೆ ಭೂತಾನ್ ದೇಶ ಇದೆ ಪಶ್ಚಿಮಕ್ಕೆ ನೇಪಾಳ ದೇಶ ಇದೆ ದಕ್ಷಿಣಕ್ಕೆ ಮಾತ್ರ ನಮ್ಮ ಭಾರತದ ಪಶ್ಚಿಮ ಬಂಗಾಳ ಇದೆ ಕಾಂಚೆನ್ಜುಂಗಾ ಈ ಪರ್ವತವೂ ಸಹ ಸಿಕ್ಕಿಂ ಜಿಲ್ಲೆಯಲ್ಲೇ ಉಂಟು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಹಿರಿಯ ಕಿರಿಯ ಹಕ್ಕಿಗಳು ಡಾಕ್ಟರ್ ಕೆ ಶಿವರಾಮ ಕಾರಂತ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಬಯೋಮೆಟ್ರಿಕ್ ಆಧಾರಿತ ಡಿಜಿಟಲ್ ಸಂಸ್ಕರಣಾ ವ್ಯವಸ್ಥೆಯು ವಿಮಾನ ನಿಲ್ದಾಣಗಳಲ್ಲಿ ಆರಂಭವಾಗಲಿದೆ ಅದರ ಹೆಸರೇನು ಆಯ್ಕೆಗಳನ್ನು ನೋಡೋಣ ಟೆಕ್ ಯಾತ್ರಾ ಯೋಜನೆ ಡಿಜಿ ಯಾತ್ರಾ ಯೋಜನೆ ಖಜಿ ಬೋರ್ಡಿಂಗ್ ಟೆಕ್ನೋ ಬೋರ್ಡಿಂಗ್ ಮೊದಲಿಗೆ ವಿನುತ ಆನಂತರ ವಿರೂಪಾಕ್ಷಯ್ಯ ಎರಡನೇದು ಸರ್ ಎರಡನೇದು ಡಿಜಿ ಯಾತ್ರಾ ಯೋಜನೆ ಅಂತಿದ್ದಾರೆ ನಳಿನಿ ಅಲ್ಲ ಎರಡನೇದಾಗಿ ವಿರೂಪಾಕ್ಷಯ ಅವರು ಒಂದೇದು ಟೆಕ್ ಯಾತ್ರಾ ಯೋಜ ಟೆಕ್ ಯಾತ್ರಾ ಯೋಜನೆ ಉತ್ತರವನ್ನು ನೋಡೋಣ ಡಿಜಿ ಯಾತ್ರಾ ಯೋಜನೆ ಸರಿಯಾದ ಉತ್ತರ ಹಿರಿಯ ಕಿರಿಯ ಹಕ್ಕಿಗಳು ಈ ಪುಸ್ತಕವನ್ನು ವಿನುತಾ ಅವರಿಗೆ ಕೊಟ್ಟಿದ್ದೇವೆ ಏನಿದು ಡಿಜಿ ಯಾತ್ರಾ ಯೋಜನೆ ಅಂದರೆ ಈಗ ವಿಮಾನದಲ್ಲಿ ನಾವು ಭಾಗವಹಿಸಬೇಕಾದ್ರೆ ಟಿಕೆಟನ್ನು ತಗೊಂಡು ಹೋಗಲೇಬೇಕು ಅದು ಕಾಗದದ ರೂಪದಲ್ಲಿರುತ್ತೆ ಅಥವಾ ನಮ್ಮ ಮೊಬೈಲಲ್ಲಿ ತಗೊಂಡು ಹೋಗಬಹುದು ಆದರೆ ಒಂದು ಟಿಕೆಟ್ ಅನ್ನೋದು ಇರಲೇಬೇಕಾಗುತ್ತೆ ಯಾವ ರೂಪದಲ್ಲಾದರೂ ಸರಿ ಆದರೆ ಈ ಯೋಜನೆ ಜಾರಿಗೆ ಬಂದಾಗ ನಮ್ಮ ಮುಖವನ್ನು ನೋಡಿದ ಕೂಡಲೇ ಗುರುತಿಸುವ ವ್ಯವಸ್ಥೆ ಇರುತ್ತೆ ಹಾಗಾಗಿ ಎಲ್ಲಿಯೂ ಕಾಗದದ ಅನುಕೂಲತೆ ಬೇಕಾಗಿಲ್ಲ ಕಾಗದವೇ ಬೇಕಾಗಿಲ್ಲ ಹಾಗೆಯೇ ನಾವು ವಿಮಾನ ಪ್ರಯಾಣವನ್ನು ಮಾಡಬಹುದು ಈ ರೀತಿಯಾದ ಮುಖವನ್ನು ಗುರುತು ಹಿಡಿಯುವ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಮಾನ ನಿಲ್ದಾಣ ಕೆಲಸ ಮಾಡೋಕ್ಕೆ ಇಷ್ಟಲ್ಲೇ ಆರಂಭಿಸ್ತಾ ಇದೆ ವಾರಾಣಸಿಯಲ್ಲಿ ಪುಣೆಯಲ್ಲಿ ಕೋಲ್ಕತ್ತಾದಲ್ಲಿ ಮತ್ತು ವಿಜಯವಾಡದಲ್ಲಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಹೀಗೆ ನಮ್ಮ ಹಂಪನ ಎನ್ನುವ ಪುಸ್ತಕ ಎಸ್ ಪಿ ಪದ್ಮಪ್ರಸಾದ್ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಒಂದೇ ನದಿಯ ಮೇಲೆ ಕಟ್ಟಿದ ಭಾರತದ ಅತ್ಯಂತ ಉದ್ದನೆಯ ಸೇತುವೆ ಯಾವುದು ಆಯ್ಕೆಗಳನ್ನು ನೋಡೋಣ ದಿಬಾಂಗ್ ರಿವರ್ ಬ್ರಿಡ್ಜ್ ಮಹಾತ್ಮ ಗಾಂಧಿ ಸೇತು ದೋಲಾ ಸದಿಯಾ ಬ್ರಿಡ್ಜ್ ಬೋಗಿಬೀಲ್ ಬ್ರಿಡ್ಜ್ ಮೊದಲಿಗೆ ವಿನುತ ಆನಂತರ ವಿರೂಪಾಕ್ಷಯ್ಯ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಸೇರಿ ಆಯ್ಕೆ ಎರಡು ಅಂತ ಹೇಳ್ತಾ ಇದ್ದಾರೆ ಈಗ ವಿರೂಪಾಕ್ಷಯ್ಯ ಅವರು ಉತ್ತರ ಕೊಡ್ತಾರೆ ಒಂದು ದಿಬಾಂಗ್ ರಿವರ್ ಬ್ರಿಡ್ಜ್ ದಿಬಾಂಗ್ ರಿವರ್ ಬ್ರಿಡ್ಜ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ದೋಲಾ ಸದಿಯ ಬ್ರಿಡ್ಜ್ ಆಗಿತ್ತು ಹೀಗೆ ನಮ್ಮ ಹಂಪನ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಈ ದೋಲಾ ಸದಿಯ ಬ್ರಿಡ್ಜ್ ಅಂತ ಏನಿದೆ ಇದನ್ನು ಭೂಪೇನ್ ಹಜಾರಿಕಾ ಬ್ರಿಡ್ಜ್ ಅಂತಲೂ ಸಹ ಕರೀತಾರೆ ಅಸ್ಸಾಮಲ್ಲಿ ತೀನ್ಸುಕಿಯಾ ಅಂತ ಒಂದು ಜಿಲ್ಲೆ ಇದೆ ಅಲ್ಲಿ ಬ್ರಹ್ಮಪುತ್ರ ನದಿ ಮೇಲೆ ಒಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದ ಇದೆಯಂತೆ ನಿರಂತರವಾಗಿ ಇದೆ ಈ ಒಂದು ಸೇತುವೆ ಇದು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶನ್ನು ಸಂಪರ್ಕಿಸುತ್ತಂತೆ ಈ ಒಂದು ಸೇತುವೆ ಈ ಒಂದು ಸೇತುವೆ ಕಟ್ಟದ ಮೇಲೆ ಸುತ್ತಾಕೊಂಡು ಬರ್ತಾಯಿತ್ತಲ್ಲ ಸುಮಾರು ಐದು ಗಂಟೆಗಳ ಕಾಲ ಉಳಿಯುತ್ತಂತೆ ಆದರೆ ಬಹಳ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ ಅಕಸ್ಮಾತ್ ಏನಾದರೂ ಚೀನಾ ದಾಳಿ ಮಾಡ್ತು ಅರುಣಾಚಲ ಪ್ರದೇಶದ ಮೇಲೆ ಅಂದರೆ ಅಲ್ಲಿಗೆ ಹೋಗೋದೇ ಬಹಳ ಕಷ್ಟ ನಾವು ಈ ಸೇತುವೆ ಇರೋದರಿಂದ ಸ್ವಲ್ಪ ಧೈರ್ಯ ಬಂದಿದೆ ಹಾಗಾಗಿ ಬಹಳ ಆಯಕಟ್ಟಿನ ಸೇತುವೆ ಈ ಭೂಪೇನ್ ಹಜಾರಿಕಾ ಸೇತುವೆ ಮುಂದಿನ ಪುಸ್ತಕ ವಿಶ್ವವಿಖ್ಯಾತ ವನಿತೆಯರು ಪ್ರೊಫೆಸರ್ ಕೆ ಇದೆ ಆಯ್ಕೆಗಳನ್ನು ನೋಡೋಣ ಎಲ್ಲ ಪರಿಶಿಷ್ಟ ಬುಡಕಟ್ಟಿನ ವಿದ್ಯಾರ್ಥಿಗಳು ಪ್ರತಿಭಾವಂತ ಪರಿಶಿಷ್ಟ ಬುಡಕಟ್ಟಿನ ವಿದ್ಯಾರ್ಥಿಗಳು ಎಲ್ಲ ಪರಿಶಿಷ್ಟ ವಿದ್ಯಾರ್ಥಿಗಳು ಪ್ರತಿಭಾವಂತ ಪರಿಶಿಷ್ಟ ವಿದ್ಯಾರ್ಥಿಗಳು ಮೊದಲಿಗೆ ವಿನುತ ಆನಂತರ ನಳಿನಿ ವಿನುತ ಎಲ್ಲ ಮನೆ ಒಂದೇದು ಸರ್ ಆಯ್ಕೆ ಒಂದು ಎಲ್ಲ ಪರಿಶಿಷ್ಟ ಬುಡಕಟ್ಟಿನ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದ್ದೀರಿ ನಳಿನಿಯವರು ಪ್ರತಿಭಾವಂತ ಪರಿಶಿಷ್ಟ ವಿದ್ಯಾರ್ಥಿಗಳು ಪ್ರಶ್ನೆ ನಮ್ಮ ನಾಲ್ಕನೇದು ನಾಲ್ಕು ಪ್ರತಿಭಾವಂತ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ಪ್ರತಿಭಾವಂತ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತರ ವಿಶ್ವವಿಖ್ಯಾತ ವನಿತೆಯರು ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಶ್ರೇಷ್ಠ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್ ಇನ್ ಹೈಸ್ಕೂಲ್ ಇನ್ ಟಾರ್ಗೆಟೆಡ್ ಏರಿಯಾಸ್ ಅಂತ ಪೂರ್ತಿ ಹೆಸರು ಏನಿದೆ ವಿಸ್ತೃತ ರೂಪ ಇದರ ಮೊದಲ ಅಕ್ಷರಗಳನ್ನು ತಗೊಂಡು ಶ್ರೇಷ್ಠ ಅಂತ ಒಂದು ರೂಪ ಮಾಡಿದ್ದಾರೆ ಕನ್ನಡದಲ್ಲಿ ಇದನ್ನು ಹೈಸ್ಕೂಲಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಿಗದಿತ ಪ್ರದೇಶದಲ್ಲಿ ಯಾರಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ವಿಶೇಷವಾದ ಸವಲತ್ತುಗಳನ್ನು ನೀಡಿ ಅವರು ಓದೋದಕ್ಕೆ ಒಂದು ಸಹಾಯ ಮಾಡುವ ಒಂದು ಸಾಮಾಜಿಕ ಆರ್ಥಿಕ ಸುಧಾರಣಾ ಯೋಜನೆ ಇದು ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸುವ ಪ್ರಯತ್ನವೂ ಸಹ ಉಂಟು ಸದ್ಯಕ್ಕೆ ಈ ಒಂದು ಅನುಕೂಲತೆ ಪ್ರತಿಭೆಯೂ ಇರಬೇಕು ಪರಿಶಿಷ್ಟ ಜಾತಿಯಲ್ಲೂ ಹುಟ್ಟಿರಬೇಕು ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಾರಂತೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಟಿ ಕೆ ರಾಮರಾವ್ ಬರೆದ ರಾಣಿ ಜೇನು ಎನ್ನುವ ಪತ್ತೆದಾರಿ ಕಾದಂಬರಿ ನಮ್ಮ ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ ವೇ ಯಾ ಶಿ ಸ ದ್ರ ಒಂದು ನಿಮಿಷದ ಅವಕಾಶ ಕಾವೇರಿ ಮಜರ್ ಒತ್ತಬೇಕು ಹಾ ಹೇಳಿ ಕಾವೇರಿಯು ಶಿವನ ಸಮುದ್ರ ಹಾ ಹಾ ಅರ್ಥ ಒತ್ತಾಗಿರಬೇಕು ಕನ್ನಡ ಶಿವನ ಸಮುದ್ರ ಹಾ ಎಲ್ಲ ಸರಿಯಾಗಿದೆ ಒಂದು ಸಣ್ಣ ತಪ್ಪಾಗಿದೆ ಅದನ್ನ ಸರಿಪಡಿಸ್ಕೊಂಡು ಹೇಳಬಿಡಿ ಶಿವನ ಸಮುದ್ರ ಶಿವನ ಸಮುದ್ರ ನಂಗೆ ಗೊತ್ತಾಯ್ತು ಆಯ್ತು ಆಮೇಲೆ ಇನ್ನ ಐದು ಅಕ್ಷರ ನಾಲ್ಕು ಅಕ್ಷರ ಬೇಕಿನ್ನ ಮೇರಿ ಕಾವೇರಿಯ ಅಲ್ಲ ಕ ಅಕ್ಷರ ತಪ್ಪಾಗಿದೆ ವಿನೂ ಅವರೇ ಅದನ್ನು ಸರಿಪಡಿಸ್ಕೊಂಡು ಕೊಟ್ಬಿಡಿ ನಾವು ಕೊಟ್ಟಂಥ ಉತ್ತರ ಸರಿ ಇದೆ ಏನು ಮಾಡಲಿ ವಿರೂಪಾಕ್ಷ ಕಾಯ್ತಾಯಿದ್ದಾನೆ ಕ ಒಂದಕ್ಷರ ಹೇಳ ಇಲ್ಲಿಗೆ ಇದೆ ಹೇಳಕ್ಕೆ ಎಷ್ಟು ಗೊತ್ತು ನಾನು ಕಾಯ್ಬಿಡಿ ಆಯಿತು ಸರ್ ಕೊಟ್ಬಿಡಿ ಪರವಾಗಿಲ್ಲ ವಿರೂಪಾಕ್ಷಯ್ಯನವರು ಕಾವೇರಿಯ ಶಿವನ ಸಮುದ್ರ ಕಾವೇರಿಯ ಶಿವನ ಸಮುದ್ರ ಉತ್ತರವನ್ನು ನೋಡೋಣ ಕಾವೇರಿಯ ಶಿವನ ಸಮುದ್ರ ನೀವೇನ್ ಮಾಡಿದ್ರಿ ಕಾವೇರಿ ಯೂ ಹೇಳಿ ಆ ಯು ಅನ್ನೋ ಒಂದು ಅಕ್ಷರವನ್ನು ನೋಡಿಕೊಂಡು ಯಾ ಅಂತ ಹೇಳಿದ್ರೆ ನಿಮಗೆ ಪುಸ್ತಕ ಸಿಕ್ಕಿರೋದು ನನಗೆ ಬೇಸರ ಆಗ್ತದೆ ರಾಣಿ ಜೇನು ಈ ಪುಸ್ತಕವನ್ನು ವಿರೂಪಾಕ್ಷಯ್ಯ ಯಾವ್ರಿಗೆ ಕೊಟ್ಟಿದ್ದೇವೆ ಮುಂದಿನ ಪುಸ್ತಕ ಚಾಲುಕ್ಯ ವಾಸ್ತು ಶಿಲ್ಪ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿವೆ ಒಂದು ನಿಮಿಷದ ಕಾಲಾವಕಾಶ ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ಮೈನಸ್ ಮೂವತ್ತು ಹದಿನೈದು ಗುಣಿಸು ಹತ್ತು ನೂರ ಎಂಬತ್ತು ಭಾಗಿಸು ಹತ್ತು ಹದಿನೆಂಟು ಎಂಟು

ಬಜರ್ ಓದ್ತದೆ ಉತ್ತರ ಮೂರು ಎಪ್ಪತ್ತೆಂಟು ಹಾಂ ಹೇಳಿ ನಾಳೆ ನೂರ ಎಪ್ಪತ್ತೆಂಟು ಹಾ ಮುನ್ನೂರು ಮೂರು ನಾಲ್ಕು ಸೊನ್ನೆ ಮೂರು ನಾಲ್ಕು ಸೊನ್ನೆ ಉತ್ತರವನ್ನು ನೋಡ್ತಾ ಹೋಗೋಣ ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ಎಪ್ಪತ್ತು ಮೈನಸ್ ಮೂವತ್ತು ನಲವತ್ತು ಹದಿನೈದು ಗುಣಿಸು ಹತ್ತು ನೂರ ಐವತ್ತು ನೂರ ಎಂಬತ್ತು ಬಾಗಿಸು ಹತ್ತು ಹದಿನೆಂಟು ಬಂತು ಎಲ್ಲವನ್ನು ಕುಡಿದ್ರೆ ಇನ್ನೂರ ಎಪ್ಪತ್ತೆಂಟು ಬಂದಿದೆ ಇದು ಏನು ಮಾಡೋಣ ಅಟೆಂಡ್ ಮಾಡೋದೊಂದು ಖುಷಿ ಅಷ್ಟೇ ಅಲ್ಲ ಲೆಕ್ಕ ಗೊತ್ತಾಗ್ಬಿಡ್ತಂತ ಖುಷಿಯಲ್ಲಿ ಬಂದರು ಗೊತ್ತಿ ಹೋದರೆ ಹೇಗೆ ಚಾಲುಕ್ಯ ವಾಸ್ತು ಶಿಲ್ಪ ಈ ಪುಸ್ತಕ ನನ್ನಲ್ಲೇ ಉಳಿತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕಲಾಂ ಅವರಿಗೆ ಮಕ್ಕಳ ಪ್ರಶ್ನೆಗಳು ಈ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಎಲ್ ಎಸ್ ಶೇಷಗಿರಿರಾವ್ ಅವರು ನಮ್ಮ ಪ್ರಶ್ನೆ ಈ ಮೂರ್ತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಅಗ್ನಿ ಇಂದ್ರ ವಾಯು ವರುಣ ಮೊದಲಿಗೆ ವಿನುತ ಅನಂತರ ವಿರೂಪಾಕ್ಷಯ ವರುಣ ವರುಣ ಆಯ್ಕೆ ನಾಲ್ಕು ವಿರೂಪಾಕ್ಷಯ ಒಂದು ಅಗ್ನಿ ಅಗ್ನಿ ಉತ್ತರವನ್ನು ನೋಡೋಣ ಅಗ್ನಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ವಿರೂಪಾಕ್ಷಯ ಈ ಉತ್ತರವನ್ನು ಕೊಟ್ಟಿದ್ದಾರೆ ರಾಣಿಜೇನು ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ ಇದು ಬಹಳ ಬಹಳ ಅಪರೂಪದ ವಿಗ್ರಹ ಅಗ್ನಿಯದು ಇದು ನಂದಿಯ ಹಾಗೆ ಕಾಣುತ್ತೆ ನೋಡಿದ ಕೂಡಲೇ ನಂದಿಯ ಮುಖ ಕಂಡ ಹಾಗೆ ಕಾಣುತ್ತೆ ಆದರೆ ಮಹಾರಾಷ್ಟ್ರದ ಪಾತೇಶ್ವರ ದೇವಾಲಯ ಅಂತ ಇದೆ ಅಲ್ಲಿ ಮಾತ್ರ ಉಂಟು ಅಗ್ನಿ ಹೇಗಿರ್ತಾನೆ ಅನ್ನೋ ವಿವರಣೆಯನ್ನು ಋಗ್ವೇದ ಬಹಳ ಸ್ಪಷ್ಟವಾಗಿ ಕೊಡುತ್ತೆ ಆತನಿಗೆ ಎರಡು ಕೊಂಬುಗಳು ಇರುತ್ತವೆ ಎರಡು ತಲೆ ಇರುತ್ತೆ ಮೂರು ಕಾಲಿರುತ್ತೆ ಏಳು ಕೈಗಳಿರುತ್ತೆ ಹೀಗೆಲ್ಲ ವರ್ಣನೆ ಬರುತ್ತೆ ಇಲ್ಲಿ ಕೈಗಳ ಲೆಕ್ಕಾಚಾರ ನೋಡಿಕೊಂಡು ಅದು ಅಗ್ನಿಯ ವಿಗ್ರಹ ಅಂತ ನಾವು ಗುರುತಿಸೋಕ್ಕೆ ಸಾಧ್ಯವಾಗುತ್ತೆ ಬಹಳ ಬಹಳ ಅಪರೂಪದ ಶಿಲ್ಪ ಈಗಷ್ಟೇ ನಾವು ನೋಡಿದ್ದು ನೂನಿಯ ಸಾಹಸಗಳು ಎನ್ನುವ ಪುಸ್ತಕ ಸುಧಾಮೂರ್ತಿ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಕು ಹೊಂ ಯಾ ಸಂ ಬೆ ಜೆ ಲಾ ಮುಸ್ಸಂಜೆ ಬೆಳಕು ಬಜ್ಜರ್ 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 ಮೊದಲು ಬಜರ್ ಹೊತ್ತಿದ್ದಾರೆ ವಿನೂತಾ ಅವರು ಮುಸ್ಸಂಜೆ ಬೆಳಕು ಮುಸ್ಸಂಜೆ ಬೆಳಕು ಎಂಟು ಅಕ್ಷರ ಬೇಕು ನನಗೆ ಎಂಟು ಅಕ್ಷರ ಬೇಕು ಮುಸ್ಸಂಜೆಯ ಮುಸ್ಸಂಜೆಯ ಹೇಳ ಒಂಬೆಳಕು ಒಂಬೆಕು ಮುಸ್ಸಂಜೆಯ ಹೊಂಬೆಳಕ್ಕು ಒಂಬೆಳಕ್ಕೆ ಒಂಬೆಳಕಿನ ಮುಸ್ಸಂಜ್ ಹಾ ನಡಿನವರು ಮುಸ್ಸಂಜೆಯ ಹೊಮು ಮುಸ್ಸಂಜೆ ಹೊಂಬೆಳಕು ಮುಸ್ಸಂಜೆಯ ಹೊಂಬೆಳಕು ಉತ್ತರವನ್ನು ನೋಡೋಣ ಮುಸ್ಸಂಜೆಯ ಹೊಂಬೆಳಕು ವಿನತವರೇ ನಿಮಗೆ ಉತ್ತರ ಗೊತ್ತಿದೆ ಆದರೆ ಉತ್ತರ ಗೊತ್ತಿರೋ ಸಂಭ್ರಮದಲ್ಲಿ ತಾವು ತಡವರಿಸ್ತಾ ಇದ್ದೀರಾ ತಪ್ಪು ತಪ್ಪ ಉತ್ತರ ಹೇಳೋಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಪ್ರಯತ್ನಪೂರ್ವಕವಾಗಿ ತಪ್ಪು ಉತ್ತರ ಹೇಳ್ತಾ ಇದ್ದೀರಿ ಹಾಂ ಚಿಂತೆ ಇಲ್ಲ ಪುಸ್ತಕ ತಮಗೆ ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಕುದುರೆ ಗುಂಡಿಗೆಯಲ್ಲ ಕುದುರೆಯ ಸ್ವಭಾವ ತಾತ್ಕಾಲಿಕವಲ್ಲದ್ದು ದರ ಮತ್ತು ಸರ ಸೇರಿ ಸಲಿಗೆ ಅಥವಾ ಸಸಾರ ಒಂದು ಉತ್ತರ ಅಶ್ವಹೃದಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಎರಡು ಉತ್ತರ ಭಜರುತ್ತಿ ಉತ್ತರ ಕೊಡಿ ಹೇಳಿ ನಳಿನಿ ಶಾಶ್ವತ ಶಾಶ್ವತ ಉತ್ತರವನ್ನು ನೋಡೋಣ ಶಾಶ್ವತ ಉತ್ತರ ಸರಿಯಾಗಿದೆ ಪುಸ್ತಕವನ್ನು ಕೊಟ್ಟಿದ್ದೇನೆ ಮೂರು ಉತ್ತರ ನಡೆದ ಅವಕಾಶ ಸದರ ಸದರ ಉತ್ತರವನ್ನು ನೋಡೋಣ ಉತ್ತರ ಸರಿಯಾಗಿದೆ ಎರಡು ಪುಸ್ತಕವನ್ನು ಒಟ್ಟು ತಮಗೆ ಕೊಟ್ಟಿದ್ದೇನೆ ಚಟ್ಪಟ್ ಚಿನಕುರಳಿ ಈಗ ಆರಂಭಿಸ್ತಾ ಇದ್ದೇವೆ ಐದು ಪ್ರಶ್ನೆಗಳನ್ನು ಕೇಳ್ತೇವೆ ಐದು ಸರಿ ಉತ್ತರ ನೀಡಿದರೆ ಐದು ಪುಸ್ತಕ ತಮ್ಮದು ಮೊದಲ ಅವಕಾಶ ನಳಿನಿ ಅವರಿಗೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಮೈಯೆಲ್ಲ ಕಿವಿಯಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು ಗಮನವಿಟ್ಟು ಕೇಳು ರೋಮಾಂಚಿತನಾಗು ಗಮನವಿಟ್ಟು ಕೇಳು ಮುಂದಿನ ಪ್ರಶ್ನೆ ರವಿ ದಿನಕರ ಭಾನು ಭಾಸ್ಕರ ಪ್ರಭಾಕರ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು ವೇಸರ ನೇಸರ ನೇಸರ ಮುಂದಿನ ಪ್ರಶ್ನೆ ಆರ್ದ್ರ ಎಂಬ ಪದದ ವಿರುದ್ಧ ಪದ ಯಾವುದು ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಾ ಕಳ್ಳ ಪರರ ನಂಬ ಪರರ ನಂಬ ಐದನೆಯದು ಈ ಒಗಟನ್ನು ಬಿಡಿಸಿ ಗುಡುಗಿದರೆ ಸಾವಿರ ಕಣ್ಣುಗಳು ತೆರೆದವು ಮೂಡ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮೈಯೆಲ್ಲ ಕಿವಿಯಾಗು ಗಮನ ಬಿಟ್ಟು ಕೇಳು ಸರಿಯಾಗಿದೆ ಎರಡು ರವಿ ಭಾನು ನೇಸರ ಸರಿಯಾಗಿದೆ ಆರ್ದ್ರ ಅನ್ನೋದಕ್ಕೆ ಒಣ ಅಂತ ಹೇಳ್ತೀವಿ ಅಥವಾ ಶುಷ್ಕ ಅಂತ ಒಂದು ಶಬ್ದ ಇದೆ ಅವೆರಡನ್ನೂ ಬಳಸಬಹುದು ನಾಲ್ಕು ಉತ್ತರ ತಾಕಳ್ಳ ಪರರ ನಂಬ ಉತ್ತರ ಸರಿಯಾಗಿದೆ ಐದು ಉತ್ತರ ನವಿಲಿನ ವರ್ಣನೆ ಆಗಿತ್ತು ಎಷ್ಟು ಸರಿ ಉತ್ತರ ಕೊಟ್ಟರೆ ಮೂರು ಮೂರಲ್ವಾ ಮೂರು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ವಿರೂಪಾಕ್ಷಯ್ಯ ಅವರಿಗೆ ಅವಕಾಶ ಬರ್ತಾ ಇದೆ ವಿರೂಪಾಕ್ಷಯ್ಯನವರೇ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಹೊರಗೆ ಹಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು ಪರೀಕ್ಷಿಸು ಕೆಲಸವನ್ನು ಹೇಳು ಪರೀಕ್ಷಿಸು ಮುಂದಿನ ಪ್ರಶ್ನೆ ರಾಜ ಅರಸ ಭೂಪತಿ ಮಹಿಪತಿ ನರಪತಿ ನೃಪತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಭೂಪಾಲ ಭೂಪಾಲಿ ಭೂಪಾಲ ಲಾ ನ ಲೀ ಲಾ 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 ಆಸಕ್ತಿದಾಯಕ ಎಂಬ ಪದದ ವಿರುದ್ಧ ಪದ ಯಾವುದು ಅನಾಸಕ್ತಿದಾಯಕ ಅನಾಸಕ್ತಿದಾಯಕ ನಾಲ್ಕನೇ ಪ್ರಶ್ನೆ ಗಾಣವಾಡದೆ ಎಣ್ಣೆ ಬರುವುದಿಲ್ಲ ಎಣ್ಣೆ ಬರುವುದಿಲ್ಲ ಐದನೇದು ಈ ಓಟನ್ನು ಬಿಡಿಸಿ ಕೈಲಾಸದಲ್ಲಿ ಕಪ್ಪೆ ಮುಟ್ಟದ ನೀರು ಗೊತ್ತಾಗ್ತಾ ಇಲ್ವಾ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಹೊರಗೆ ಹಚ್ಚು ಪರೀಕ್ಷಿಸು ಸರಿಯಾಗಿದೆ ಎರಡು ಉತ್ತರ ನರಪತಿ ನೃಪತಿ ಭೂಪಾಲ ಸರಿಯಾಗಿದೆ ಮೂರು ಉತ್ತರ ಆಸಕ್ತಿದಾಯಕ ಅನಾಸಕ್ತಿದಾಯಕ ಅಥವಾ ನೀರಸ ಎರಡೂ ಹೇಳಬಹುದು ಆ ಉತ್ತರ ಸರಿ ಅಂತ ಸ್ವೀಕರಿಸಿ ಪುಸ್ತಕ ಕೊಡ್ತಾ ಇದ್ದೇನೆ ನಾಲ್ಕು ಉತ್ತರ ಗಾಣವಾಡದೆ ಎಣ್ಣೆ ಬಂದೀತೆ ತಾವು ಹೇಳಿದ್ದು ಉತ್ತರ ಎಣ್ಣೆ ಬಂದಿ ಅದೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಐದನೇದು ಇದು ಎಳನೀರಿನ ವರ್ಣನೆ ಆಗಿತ್ತು ಬಹಳ ಮೇಲಿರುತ್ತಲ್ಲ ಮರದ ಮೇಲೆ ಅದು ನಮ್ಮ ಜಾನಪದ ಕವಿಗೆ ಕೈಲಾಸ ಹಾಗೆ ಕಂಡಿದೆ ಕಪ್ಪೆ ಮುಟ್ಟದ ನೀರು ಸ್ವಚ್ಛವಾದ ನೀರು ಅದು ಎಷ್ಟು ಸರಿ ಉತ್ತರ ಆಯಿತು ನಾಲ್ಕಲ್ವಾ ನಾಲ್ಕು ಸರಿ ಉತ್ತರ ಕೊಟ್ಟಿದ್ದೀರಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಈಗ ಅವಕಾಶ ವಿನುತಾ ಅವರಿಗೆ ಬರ್ತಾ ವಿನುತಾ ಅವರೇ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಕಂಬಿ ಕೀಳು ಎನ್ನುವ ನುಡಿಗಟ್ಟಿನ ಅರ್ಥವೇನು ಕಿಟಕಿಯ ಸರಳನ್ನು ಕಿತ್ತೆಸೆ ಹೋಗು ಓಡಿ ಹೋಗು ಎರಡು ಪ್ರಶ್ನೆ ಮನೆ ಆಲಯ ಗೃಹ ಸದನ ಭವನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನಿಕೇತನ ಅನಿಕೇತನ 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 ಉದಯ ಎಂಬ ಪದದ ವಿರುದ್ಧ ಪದ ಯಾವುದು ರಾತ್ರಿ ರಾತ್ರಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಹಂಕಾರಕ್ಕೆ ಉದಾಸೀನವೇ ಮುದ್ದು ಉದಾಸೀನವೇ ಮದ್ದು ಐದನೇದು ಒಗಟನ್ನು ಬಿಡಿಸಿ ವನದಲ್ಲಿ ಹುಟ್ಟಿ ವನದಲ್ಲಿ ಬೆಳೆದು ವನಜ ನಾಭನ ಮುಡಿಯ ಸೇರಿತಂತೆ ಕಮಲದು ಕಮಲದ ಹೂವು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಓಡಿ ಹೋಗು ಸರಿಯಾಗಿದೆ ಎರಡು ಉತ್ತರ ನಿಕೇತನ ಅನಿಕೇತನ ಅಂದರೆ ಮನೆಯಿಲ್ಲದವನು ಓ ನನ್ನ ಚೇತನ ಆಗು ನೀ ಅನಿಕೇತನ ಅಲ್ವಾ ಒಂದು ಸಣ್ಣ ತಪ್ಪಾಯಿತು ಮೂರನೇ ಪ್ರಶ್ನೆಗೆ ಉದಿಯಾಗೆ ಅಸ್ತ ಸೂರ್ಯೋದಯ ಸೂರ್ಯಾಸ್ತ ಅಸ್ತ ಅಸ್ತಗೆ ತಪ್ಪಾಯಿತು ನಾಲ್ಕನೇದು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಸರಿಯಾಗಿದೆ ಐದು ಉತ್ತರ ಕಮಲ ಸರಿಯಾಗಿದೆ ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು ಮೊದಲು ನಳಿನಿ ಅವರಿಗೆ ತಮಗೆ ದೊರೀತಾ ಇದೆ ಆರು ಪುಸ್ತಕ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು ವಿರೂಪಾಕ್ಷಯ್ಯ ಅವರಿಗೆ ದೊರೀತಾ ಇದೆ ಮೂರು ಮೂರು ಆರು ಪುಸ್ತಕ ತಮಗೆ ಸ್ವೀಕರಿಸಿ ಅಭಿನಂದನೆಗಳು ವಿನುದ ಅವರಿಗೆ ಐದು ಪುಸ್ತಕ ತೆಗೆತಾ ಇದೆ ಸ್ವೀಕರಿಸಿ ಅಭಿನಂದನೆ ಕೈಗೆ ಅಂಟಿರುವ ಜಿಡ್ಡು ಕೊಳೆ ಇದನ್ನು ತೆಗಿಬೇಕಾದರೆ ಎಷ್ಟು ಸೋಪ್ ಹಾಕಿದ್ರೂ ಹೋಗಲ್ಲ ದಯವಿಟ್ಟು ಈ ಅಡಿಗೆ ಸೋಡದ ಮಿಶ್ರಣವನ್ನು ನೀರಲ್ಲಿ ಮಾಡಿಕೊಂಡು ಕೈಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ ಆ ನಂತರ ತಗೊಳ್ಕೊಳ್ಳೋಕ್ಕೆ ಪ್ರಯತ್ನ ಮತ್ತು ಭೇಟಿಯಾಗೋಣ ನಮಸ್ಕಾರ